ನಮಸ್ಕಾರ ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ಗೆ ಸ್ವಾಗತ. ಟಾಟಾ ಮೋಟಾರ್ಸ್ ಕಂಪನಿಯು ತನ್ನ ಆರಿಯರ್ ಎಸ್ಯುವಿಯ ಹೊಸ ಎಕ್ಸ್ಟಿ ಪ್ಲಸ್ ಮಾದರಿಯನ್ನು ದೇಶೀಯ ಮಾರುಕಟ್ಟೆಯಲ್ಲಿ ಬಿಡುಗಡೆಗೊಳಿಸಿದೆ. ಈ ಹೊಸ ಮಾದರಿಯ ಬೆಲೆ ಭಾರತದ ಎಕ್ಸ್ಶೋರೂಮ್ ದರದಂತೆ 16,99,000 ರೂಪಾಯಿಗಳಾಗಿದೆ. ಈ ಬೆಲೆಯು ಪರಿಚಯಾತ್ಮಕವಾಗಿದ್ದು ಹೊಸ ಬೆಲೆಯನ್ನು ಅಕ್ಟೋಬರ್ 1 ಪರಿಷ್ಕರಿಸಲಾಗುವುದು ಎಂದು ಟಾಟಾ ಮೋಟಾರ್ಸ್ ಕಂಪನಿ ಹೇಳಿದೆ. ಸೆಪ್ಟೆಂಬರ್ ತಿಂಗಳಿನಲ್ಲಿ ಈ ಎಸ್ಯುವಿಯನ್ನು ಬುಕ್ಕಿಂಗ್ ಮಾಡುವ ಹಾಗೂ ಡಿಸೆಂಬರ್ 31 ಒಳಗೆ ಈ ಎಸ್ಯುವಿಯ ವಿತರಣೆಗಳನ್ನು ಪಡೆದುಕೊಳ್ಳುವ ಎಲ್ಲ ಗ್ರಾಹಕರಿಗೆ ಈ ಬೆಲೆಯು ಅನ್ವಯಿಸಲಿದೆ. ಟಾಟಾ ಮೋಟಾರ್ಸ್ ಕಂಪನಿಯು ಹೆಚ್ಚಿನ ಬೇಡಿಕೆಯನ್ನು ಪಡೆಯುವ ಸಲುವಾಗಿ ಈ ಎಸ್ಯುವಿಯನ್ನು ಪರಿಚಯಾತ್ಮಕ ಬೆಲೆಯಲ್ಲಿ ಮಾರಾಟ ಮಾಡುತ್ತಿದೆ. ಈ ವರ್ಷದ ಜುಲೈ ತಿಂಗಳಿನಲ್ಲಿ ಆರಿಯರ್ ಎಸ್ಯುವಿಯು ಹೆಚ್ಚಿನ ಸಂಖ್ಯೆಯಲ್ಲಿ ಮಾರಾಟವಾಗಿದೆ. ಟಾಟಾ ಆರಿಯರ್ ಎಕ್ಸ್ಟಿ ಪ್ಲಸ್ ಮಾದರಿಯು ಟಾಟಾ ಕಂಪನಿಯ ಹೆಚ್ಚಿನ ಕಾರುಗಳ ರೀತಿಯಲ್ಲಿ ಪನೋರಾಮಿಕ್ ಸನ್ ರೂಫ್ ಅನ್ನು ಹೊಂದಿದೆ. ಇದರ ಜೊತೆಗೆ ಪಾರ್ಕ್ ಮಾಡಿದಾಗ ಆಟೋಮ್ಯಾಟಿಕ್ ಆಗಿ ಕ್ಲೋಸ್ ಆಗಲು ಗ್ಲೋಬಲ್ ಕ್ಲೋಸ್ ಅನ್ನು ನೀಡಲಾಗಿದೆ. ಹೆಚ್ಚಿನ ಸುರಕ್ಷತೆಗಾಗಿ ಈ ಎಸ್ಯುವಿಯು ಆಂಟಿ ಪಿಂಚ್ ಹಾಗೂ ರೇನ್ ಸೆನ್ಸಿಂಗ್ ಕ್ಲೋಸರ್ ಗಳನ್ನು ಹೊಂದಿದೆ. ಹೊರಗೆ ಹೆಚ್ಚು ಬಿಸಿಲು ಇರುವಾಗ ಕಾರನ್ನು ತಂಪಾಗಿಡಲು ಈ ಎಸ್ಯುವಿಯಲ್ಲಿ ಬ್ಲೈಂಡ್ ಕವರ್ ಗಳನ್ನು ಅಳವಡಿಸಲಾಗಿದೆ. ಎಕ್ಸ್ಟಿ ಪ್ಲಸ್ ಎಸ್ಯುವಿಯು ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್, ಡ್ಯುಯಲ್ ಫಂಕ್ಷನ್ ಎಲ್ಇಡಿ ಡಿಆರ್ಎಲ್, 17 ಅಲಾಯ್ ವೀಲ್, 8 ಸ್ಪೀಕರ್ ಹೊಂದಿರುವ, 7 ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಆಂಡ್ರಾಯ್ಡ್ ಆಟೋ ಹಾಗೂ ಆಪಲ್ ಕಾರ್ ಪ್ಲೇ, ಪುಷ್ ಬಟನ್ ಸ್ಟಾರ್ಟ್, ಪೂರ್ಣ ಪ್ರಮಾಣದ ಆಟೋಮ್ಯಾಟಿಕ್ ಕ್ಲೈಮೇಟ್ ಕಂಟ್ರೋಲ್ ಸೇರಿದಂತೆ ಹಲವಾರು ಫೀಚರ್ ಗಳನ್ನು ಹೊಂದಿದೆ. ಈ ಎಸ್ಯುವಿಯಲ್ಲಿ ಸುರಕ್ಷತಾ ಫೀಚರ್ ಗಳಿಗಾಗಿ ರಿವರ್ಸ್ ಪಾರ್ಕಿಂಗ್ ಕ್ಯಾಮರಾ, ಆಟೋ ಹೆಡ್ ಲ್ಯಾಂಪ್, ರೇನ್ ಸೆನ್ಸರ್ ವೈಪರ್, ಡ್ಯುಯಲ್ ಫ್ರಂಟ್ ಏರ್ ಬ್ಯಾಗ್, ಅಡ್ವಾನ್ಸ್ ESP ಫಂಕ್ಷನ್ ಗಳನ್ನು ನೀಡಲಾಗಿದೆ. ಹ್ಯಾರಿಯರ್ ಎಕ್ಸ್ಟಿ ಪ್ಲಸ್ ಎಸ್ಯುವಿಯಲ್ಲಿ 2.0 ಲೀಟರಿನ ಕ್ರಯೋಟೆಕ್ ಡೀಸೆಲ್ ಇಂಜಿನ್ ಅನ್ನು ಅಳವಡಿಸಲಾಗಿದೆ. ಈ ಇಂಜಿನ್ 168 BHP ಪವರ್ ಹಾಗೂ 350 NM ಟಾರ್ಕ್ ಉತ್ಪಾದಿಸುತ್ತದೆ. ಈ ಇಂಜಿನ್ ನಲ್ಲಿ 6 ಸ್ಪೀಡಿನ ಮ್ಯಾನ್ಯುಯಲ್ ಗೇರ್ ಬಾಕ್ಸ್ ಅನ್ನು ಸ್ಟ್ಯಾಂಡರ್ಡ್ ಆಗಿ ನೀಡಲಾಗಿದೆ. ಆಟೋಮೊಬೈಲ್ ಗೆ ಸಂಬಂಧಿಸಿದ ಮತ್ತಷ್ಟು ಸುದ್ದಿಗಳಿಗಾಗಿ ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.